खानापुर पशुसंगोपना इलाके वतियिंद खानापुर तालूकिन ओल्मणिदल्लि विविध तळिय करुगळ प्रदर्शन नडेयितु। कार्यक्रम अध्यक्षतेयन्नु जांबोटि ग्राम पंचायत उपाध्यक्षे मयूरी सुतार वहिसिद्दरु। ई वेळे सुनील देसाई, सूर्यकांत सबळे, अशोक सुतार, प्रवीण साबळे, लक्ष्मी मादर मोदलाद ग्राम पंचायत सदस्य गण्यरु उपस्थितरिद्दरु। ई वेळे खानापुर पशुपालना अधिकारी राजू सात्कोंडे ಉಪಸ್ಥಿತರಿದ್ದ ಗಣ್ಯರನ್ನು ಸ್ವಾಗತಿಸಿದರು। ಉಪಸ್ಥಿತರಿದ್ದ ಅತಿಥಿಗಳಿಂದ ದ್ವೀಪ ಪ್ರಜ್ವಲನೆ ಹಾಗೂ ಛಾಯಾಚಿತ್ರ ಪೂಜೆ ನೆರವೇರಿಸಲಾಯಿತು। ಗ್ರಾಮ ಪಂಚಾಯಿತಿಯ ಉಪಾಧ್ಯಕ್ಷೆ ಮಯೂರಿ ಸುತಾರ್ ಹಸುವಿಗೆ ಪೂಜೆ ಸಲ್ಲಿಸಿದರು। ಈ ಸಂದರ್ಭದಲ್ಲಿ ಪಶುವೈದ್ಯಾಧಿಕಾರಿ ಡಾಕ್ಟರ್ ಎಎಸ್ ಕೊಡಿಗೆ ಮಾತನಾಡಿ ರೈತರು ಹಸುಕರುಗಳನ್ನು ಸದ್ಬಳಕೆ ಮಾಡಿಕೊಳ್ಳಬೇಕು। ಸಮಯಕ್ಕೆ ಹಾಲು ಕೊಡುವ ರೀತಿಯಲ್ಲಿ ಕರುಗಳಿಂದ ಉತ್ತಮ ಇಳುವರಿ ಬರುವಂತೆ ಕ್ರಿಮಿನಾಶಕ ಔಷಧಿ ನೀಡಿ ಅವುಗಳನ್ನು ಚೆನ್ನಾಗಿ ನೋಡಿಕೊಳ್ಳಬೇಕು ಎಂದು ಹೇಳಿದರು। ಓಲ್ಮನಿ ಕರುಗಳ ಪ್ರದರ್ಶನದಲ್ಲಿ 37 ಕರುಗಳು ಭಾಗವಹಿಸಿದ್ದು ಒಟ್ಟು 9 ಕರುಗಳ ಮಾಲೀಕರಿಗೆ ಬಹುಮಾನ ನೀಡಿ ಗೌರವಿಸಲಾಯಿತು। ರೈತರಿಗೆ ಉಚಿತ ಕ್ರಿಮಿನಾಶಕ ಜೀವರಸದ ಪುಡಿ ಮತ್ತು ಕರುಗಳಿಗೆ ಲಸಿಕೆ ನೀಡಲಾಯಿತು। ಪಶು ಅಭಿವೃದ್ಧಿ ಅಧಿಕಾರಿ ಎಂಕೆ ಜಾದವ್, ಡಾಕ್ಟರ್ ಉಮೇಶ್ ಹೋಸೂರ್, ಡಾಕ್ಟರ್ ಆನಂದ್ ಸಂಗ್ಮಿ, ಡಾಕ್ಟರ್ ಬಿಸಿ ಚೌಹಾಣ್, ಡಾಕ್ಟರ್ ಆಯಾಜ್ ಅಹಮದ್, ಡಾಕ್ಟರ್ ರಾಕೇಶ್ ಕೆಎಂಎಫ್ ಮೊದಲಾದವರು ಉಪಸ್ಥಿತರಿದ್ದು ಪರೀಕ್ಷಕರಾಗಿ ಕಾರ್ಯನಿರ್ವಹಿಸಿದರು। ಈ ಕರುಗಳ ಪ್ರದರ್ಶನದಲ್ಲಿ ಓಲ್ಮಣಿ ವ್ಯಾಪ್ತಿಯ ಜಾಂಬೋಟಿ, ವಡಗಾಂ, ಓತೋಳಿ ಗ್ರಾಮದ ರೈತರು ಹೆಚ್ಚಿನ ಸಂಖ್ಯೆಯಲ್ಲಿ ಉಪಸ್ಥಿತರಿದ್ದರು। ಸುಹಾಸ್ ಪಾಟೀಲ್, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಖಾನಾಪುರ್।